ಮಹಾರಾಷ್ಟ್ರದಲ್ಲಿ ಏನಾಗ್ತಾ ಇದೆ ರಾಜಕೀಯ ಅಲ್ಲೋಲ ಕಲ್ಲೋಲಗಳು ಇದ್ದಿದ್ದು ಮೂವತ್ತೇಳು ನಲವತ್ತು ಐವತ್ತಕ್ಕೆ ಬಂದು ತಲುಪ್ತಾ ಇದೆ ಹೈ ವೋಲ್ಟೇಜ್ ಡ್ರಾಮಾ ಕರ್ನಾಟಕದಲ್ಲೂ ನೋಡಿದ್ದೀವಿ ಇದು ಯಾವ ಹೈ ವೋಲ್ಟೇಜ್ ನಮ್ಮಲ್ಲಿ ಇದ್ದಿದ್ದ ಹೈ ವೋಲ್ಟೇಜ್ ಬೇರೆ ಈ ವಿಮಾನ ಹತ್ಕೊಂಡು ಓಡಿದ್ದೇ ಬೇರೆ ಬಂದಿದ್ದೇ ಬೇರೆ ಓಡಾಡ್ಕೊಂಡು ಬಂದು ರಾಜೀನಾಮೆ ಕೊಟ್ಟಿದ್ದೇ ಬೇರೆ ಆ ಡ್ರಾಮಾಕ್ಕಿಂತ ಇದು ಯಾವ ಡ್ರಾಮಾ ರೀ ಇಲ್ಲಿ ನಂಬರ್ಸ್ ಗಳು ಅಷ್ಟೇ ಇನ್ಕ್ರೀಸ್ ಆಗ್ತಾ ಇದೆ ಮಹಾರಾಷ್ಟ್ರದಲ್ಲಿ ಹೈ ವೋಲ್ಟೇಜ್ ಹೈ ಡ್ರಾಮಾ ಪಟ್ಟು ಸಡಿಲಿಸ್ ಶಿಂದೆ ಸೇನೆ ಯಾರು ಬಂಡಾಯ ಎದ್ದು ಹೋಗಿದ್ದಾರೆ ಅವರದ್ದು ಐವತ್ತಕ್ಕೂ ಹೆಚ್ಚು ಶಾಸಕರ ಬಲ ಇದೆ ಅಂತ ಸಿದ್ದೆ ಪ್ರತಿಪಾದನೆಯನ್ನು ಮಾಡ್ತಾ ಇದ್ರು ಕೆಲವರು ನಿನ್ನೆ ಅನ್ಕೊಳ್ತಾ ಇದ್ರು ಒಬ್ರು ಹೋಗಿದ್ದಾರೆ ಅದ್ರ ಟೀಮಿಂದ ಇಬ್ರು ಹೋಗಿದ್ದಾರೆ ಆ ಟೀಮಿಂದ ನೋಡ್ತಾ ಇದ್ರೆ ಎಲ್ಲರೂ ಕೂಡ ವಾಪಸ್ ಹೋಗ್ತಾರೆ ಮತ್ತೆ ಅಧಿಕಾರ ಮಾಡ್ತೀವಿ ಅಂತೆಲ್ಲ ವಿಶ್ವಾಸವನ್ನ ಕಾಂಗ್ರೆಸ್ನವರು ವ್ಯಕ್ತಪಡಿಸ್ತಾ ಇದ್ರು ಬಟ್ ಅದ್ಯಾವುದು ಕೂಡ ಕಾಣೋ ಲಕ್ಷಣಗಳು ಇದ್ದಂಗೆ ಇಲ್ಲ ಇಲ್ಲಿ ಒಂದು ಎರಡು ಒಂದು ಹತ್ತು ನಂಬರ್ಸ್ ಒಳಗಡೆ ಇದ್ರೆ ಬೇರೆ ರೀತಿಯಾದಂಥ ಗೇಮ್ ಅನ್ನು ಆಡಬಹುದು ಬಟ್ ಇಲ್ಲಿ ನಂಬರ್ಸ್ಗಳಿರುವಂಥದ್ದು ಇರುವಂತದ್ದು ಐವತ್ತು ಫಿಫ್ಟಿ ನಂಬರ್ಸ್ ಅಷ್ಟು ಈಸಿ ಅಲ್ಲ ಇವರನ್ನೆಲ್ಲ ತಗೊಳ್ಳೋದು ಇವತ್ತು ರಾಜ್ಯ ಭವನಕ್ಕೆ ಏನಾದರೂ ಭೇಟಿ ಆಗ್ತಾರೆ ರಾಜ್ಯಪಾಲರ ಭೇಟಿ ಆಗಿಬಿಟ್ಟು ಕೇಳ್ತಾರ ಎಲ್ಲವನ್ನ ನೋಡಬೇಕಾಗಿದೆ ಏನು ಬೆಳವಣಿಗೆ ಆಗುತ್ತೆ ಮಹಾರಾಷ್ಟ್ರದಲ್ಲಿ ಅಂತಿ ಈಗ ಐವತ್ತು ಸದಸ್ಯರ ಬಲವನ್ನು ತೋರಿಸಿದ್ದಾರೆ ಏಕನಾಥ್ ಶಿಂದೆ ನಿನ್ನೆ ನಲವತ್ತೆರಡು ಸದಸ್ಯರ ಬಲವನ್ನು ತೋರಿಸಿದ್ದು ಈಗ ಆಲ್ರೆಡಿ ಬಿಜೆಪಿ ಬಳಿಯಲ್ಲಿ ನೂರ ಆರಿದೆ ಇದೆ ಹಲವು ಸಾಕ್ಷಿಗಳು ಕೂಡ ಇದೆ ಬಿಜೆಪಿಯ ಸದಸ್ಯರಲ್ಲಿ ಇದ್ದಾರೆ ಅವ್ರ ಜೊತೆಗೆ ಅವರು ಓಡಾಡ್ತಾ ಇದ್ದಾರೆ ನಾವು ನೋಡಿರಲಿಲ್ವೇ ಕರ್ನಾಟಕದಲ್ಲಿ ಯಾರ್ಯಾರು ಅವ್ರ ಜೊತೆ ಓಡಾಡ್ತಾ ಇದ್ರು ಯಾರ್ಯಾರು ಫ್ಲೈಟ್ ಅನ್ನು ಹತ್ತಿಸ್ತಾ ಇದ್ರು ಫ್ಲೈಟ್ ಅನ್ನು ಹತ್ಕೊಂಡು ಹೋಗ್ಬೇಕಾದ್ರೆ ಯಾರಲ್ಲಿ ಕಾಣಿಸ್ಕೊಳ್ತಾ ಇದ್ರು ವಿಡಿಯೋದಲ್ಲೆಲ್ಲ ಕರ್ನಾಟಕದಲ್ಲೇ ಇದ್ದಾವೆ ಸಾಕ್ಷಿಗಳು ಈಗ ಅದೇ ರೀತಿಯಾಗಿ ಅಲ್ಲೂ ಕೂಡ ಹಾಗೇ ಇದೆ ಬಟ್ ಮೇಲ್ನೋಟಕ್ಕೆ ಎಲ್ಲೂ ಕೂಡ ಬಿಜೆಪಿ ಕಾಣಿಸ್ಕೊಳ್ತಾ ಇಲ್ಲ ಅವ್ರ ಜೊತೆ ಓಡಾಡ್ತಾ ಇರೋದಂತೂ ದೃಶ್ಯಗಳು ಸಮೇತವಾಗಿ ತಗಲಾಕೊಂಡಿದ್ದಾರೆ ಬಟ್ ಅದೇನೇ ಇರಲಿ ಈಗ ಐವತ್ತು ಸದಸ್ಯರ ಬಲವನ್ನ ಈಗ ಏಕನಾಥ್ ಶಿಂದೆ ತೋರಿಸಿದ್ದಾರೆ ಹಾಗಾಗಿ ಸರ್ಕಾರ ಬೀಳೋದು ಗ್ಯಾರಂಟಿ ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ ಅಲ್ಲಿಗೆ ಶಿವಸೇನೆ ಛಿದ್ರ ಆಗೋಯ್ತಾ ಅಥವಾ ಅದೇ ಶಿವಸೇನೆಯಲ್ಲಿ ಮತ್ತೆ ಬಂದು ಜೊತೆ ಆಗ್ತಾರ ಅವರು ಬೇಡಿಕೆ ಇರುವಂಥದ್ದು ಈ ಮೈತ್ರಿ ಬೇಡ ಅಂತ ಕಾಂಗ್ರೆಸ್ ಮತ್ತು ಎನ್ ಸಿ ಪಿ ಜೊತೆಗೆ ನಾವು ಮಾಡ್ತಾ ಇರುವಂತ ಮೈತ್ರಿ ಬೇಡ ಇದು ನಮ್ಮ ಬುಡಕ್ಕೆ ಪೆಟ್ಟು ಬೀಳ್ತಾ ಇದೆ ಸೊ ಹಾಗಾಗಿ ಈ ಅವಕಾಶ ಬೇಡ ಇದನ್ನ ಕಿತ್ತಾಕಿ ನಮ್ಮ ಬುಡ ಅಲುಗಾಡ್ತಾ ಇದೆ ನಾಳೆ ಭವಿಷ್ಯದ ಚಿಂತೆ ಇದೆ ಅಸ್ತಿತ್ವದ ಚಿಂತೆ ಇದೆ ಮುಂದಿನ ಎಲೆಕ್ಷನ್ನಲ್ಲಿ ನೀವೆಲ್ಲ ಕಾಂಗ್ರೆಸ್ಸು ಎನ್ ಸಿ ಪಿ ಜೊತೆಗೆ ಹೋದವ್ರು ನೀವು ನೀವು ಅವರು ಎಲ್ಲ ಒಂದೇ ಅನ್ನುವಂಥ ಮಾತನ್ನು ಅಂದ್ಬಿಟ್ರೆ ನಾವು ಸೋಲೋ ಪರಿಸ್ಥಿತಿ ಬಂದುಬಿಡುತ್ತೆ ಬಿ ಜೆ ಪಿಗೆ ಬಹುದೊಡ್ಡ ಲಾಭ ಆಗುತ್ತೆ ಹಾಗಾಗಿ ಬಾಳಾಸಾಹೇಬ್ ಅವರು ಕಾಂಗ್ರೆಸ್ ಜೊತೆಗೆ ಹೋಗಲ್ಲ ಅಂತ ಅವತ್ತೇ ಹೇಳಿದರು ಹಾಗಿದ್ದಾಗಿಯೂ ಕೂಡ ಅವರ ಸಿದ್ಧಾಂತವನ್ನು ಮರೆತು ನೀವು ಕಾಂಗ್ರೆಸ್ ಜೊತೆಗೆ ಹೋದ್ರಿ ಎನ್ ಸಿ ಪಿ ಜೊತೆಗೆ ಹೋದ್ರಿ ಇದು ಸರಿಯಲ್ಲ ಸಾಹೇಬ್ ಠಾಕ್ರೆ ಅವರು ಹೇಳಿದಂಥ ಸಿದ್ಧಾಂತಗಳನ್ನೆಲ್ಲ ಮುರಿದು ಬಿಟ್ಟು ನೀವು ಈ ಅಧಿಕಾರವನ್ನು ನಡೆಸಿದ್ರಿ ನಮಗೆ ಬೆಲೆಯನ್ನು ಕೊಡೋದಿಲ್ಲ ನಮ್ಗೆ ಗೌರವ ಇಲ್ಲ ನಿಮ್ಮ ಹತ್ರ ಬಂದರೆ ನಿಮ್ಮ ಮನೆಯಲ್ಲಿ ಸಾರ್ವಜನಿಕರಿಗೆ ಅವಕಾಶ ಇದೆ ನಾವು ಬಂದರೆ ಗಂಟೆಗಟ್ಟಲೆ ಕಾಯಿಸ್ತೀರಾ ನೀವು ಅನ್ನುವಂಥ ಎಲ್ಲ ಆರೋಪಗಳನ್ನು ಮಾಡಿದ